ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಸುಹೇಲ್. ನೀತಿಗೆಟ್ಟ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಪ್ರತಿಭಟನೆ. ಗಡಿ ಜಿಲ್ಲೆ ಚಾಮರಾಜನಗರ ವೆಂಕಟಯ್ಯ ಗ್ರಾಮದಲ್ಲೇ ರಾಷ್ಟ್ರೀಯ ಹೆದ್ದಾರಿ 209 ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನೀಚ ಅಧಿಕಾರಿಗಳು ಸಚಿವರು ಆದೇಶದ ಮೇರೆಗೆ ಅಂಬೇಡ್ಕರ್ ವಿಚಾರದಲ್ಲಿ ಅವಮಾನ ಮಾಡಿದ್ದಾರೆ. ಶಾಲಾ ಕಾಲೇಜುಗಳಿಗೆ ಶಿಕ್ಷಣ ಇಲಾಖೆಯಿಂದ ಸಂವಿಧಾನ ದಿನಾಚರಣೆ ಮಾಡಬೇಕು, ಅಲ್ಲದೆ ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೆದಿಲ್ಲ ಎಂದು ತಿಳಿ ಹೇಳಬೇಕು ಎಂದು ಸುತ್ತಲೇ ಹೊರಡಿಸುತ್ತಿದ್ದಾರೆ. ಸರ್ಕಾರದಿಂದ ಶಿಕ್ಷಣ ಇಲಾಖೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಡಿರುವ ಅವಮಾನ ಇದು. ಶಿಕ್ಷಣ ಇಲಾಖೆಗೆ ನಿರ್ದೇಶನ ನೀಡಿದ ಸಚಿವ ಮತ್ತು ಬಿಜೆಪಿ ಸರ್ಕಾರ ಅಂಬೇಡ್ಕರ್ ಹೆಸರಿಗೆ ಮಸಿ ಬಳಿಯುವಂತೆ ಪ್ರಯತ್ನ ಮಾಡುತ್ತಿದೆ. ಮಕ್ಕಳಲ್ಲಿ ಅಂಬೇಡ್ಕರ್ ಬಗ್ಗೆ ಇರುವ ಗೌರವ ಗೌನ ಮಾಡೋಕೆ ಮಾಡುತ್ತಿರುವ ಹುನ್ನಾರ ಇದು. ಇಂತಹ ಸುತ್ತಲೆಯಲ್ಲಿ ಹರಡಿಸಿರುವ ಅಧಿಕಾರಿ ಉಮಾಶಂಕರ್ ನನ್ನು ಕೂಡಲೇ ವಜಾ ಮಾಡಿ ಗಡೀಪಾರು ಮಾಡಬೇಕು, ಶಿಕ್ಷಣ ಸಚಿವ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ಯಡಿಯೂರಪ್ಪ ನೇತೃತ್ವ ರಾಜ್ಯ ಸರ್ಕಾರವು ಕೂಡ ನೈತಿಕ ಹೊಣೆ ಹೊತ್ತು ಸಂಪೂರ್ಣ ಸರ್ಕಾರಕ್ಕೆ ರಾಜೀನಾಮೆ ಕೊಡಬೇಕು, ಇಲ್ಲವಾದಲ್ಲಿ ದೇಶಾದ್ಯಂತ ನೀತಿ ಹಚ್ಚಿರುವ ಕಿಡಿಯಿಂದ ಬೆಂಕಿ ಹೊಗಳಬೇಕಾಗುತ್ತದೆ, ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ. ಕೂಡಲೇ ರಾಜ್ಯ ಸರ್ಕಾರ ಶಿಕ್ಷಣ ಸಚಿವ ರಾಜೀನಾಮೆ ನೀಡಬೇಕು ಎಂದು ಪ್ರತಿಭಟನೆ ನಡೆಸಿದರು ಎಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಲಾಯಿತು. ಇದು ಚಾಮರಾಜನಗರದಿಂದ ಜಹೀರ್ ಅಹಮದ್ ರವರ ವರದಿ. ಪ್ರಾಥಮಿಕ ಇಬ್ರು ಗಾಂಧಿ ಮತ್ತು ನೆಹರು ಅವರ ರಾಜಕೀಯ ಒಡನಾಟದ ಜೊತೆಗೆ ರಾಜಕೀಯದಲ್ಲಿ ಸಕ್ರಿಯವಾಗ್ತಾರೆ, ಒಂದಿಬ್ರು ಫಾರಿನ್ ಟೂರ್ ಹೋಗ್ತಾರೆ, ಹಾಗಾಗಿ ಹೆಚ್ಚು ಹೊರೆ. ಇದರ ಕ್ರೆಡಿಟ್ ಅಂಬೇಡ್ಕರ್ಗೆ ಸೇರ್ಬೇಕು ಅಂತ ನೇರವಾಗಿ ಜಾರಿಗೆ ಬಂದಿದ್ದಲ್ಲ. ಇಲ್ಲಿ ಅನೇಕ ಚರ್ಚೆಗಳಾಗ್ತದೆ ಪಾರ್ಲಿಮೆಂಟ್ ಒಳಗಡೆ, ಯಾವಂತಹ ಉತ್ತರವನ್ನ ಅಂಬೇಡ್ಕರ್ ಒಬ್ಬರೇ ಕೊಡ್ತಾರೆ. 3,000 ಪ್ರಶ್ನೆಗೂ ಸಮಂಜಸವಾದಂತ ಉತ್ತರವನ್ನ ಅಂಬೇಡ್ಕರ್ ಒಬ್ಬರೇ ಕೊಡ್ತಾರೆ. ಆ ಉತ್ತರಗಳನ್ನ ಮೆಚ್ಚಿ ಮೇಜು ಕುಟ್ಟಿ ತಮ್ಮ ಸಭಾಸಗಿರಿಯನ್ನು ಮೆಚ್ಚುತ್ತಾರೆ. ಅಂಬೇಡ್ಕರ್ ನಿಮ್ಮಿಂದ ಮಾತ್ರ ಈ ಶ್ರೇಷ್ಠ ಸಂವಿಧಾನ ರಚನೆ ಮಾಡಲಿಕ್ಕೆ ಸಾಧ್ಯವಾಗಿರೋದು. ಷಡ್ಯಂತ್ರಗಳು, ಮನುವಾದಿಗಳು, ಆರ್ಎಸ್ಎಸ್, ಬಿಜೆಪಿ ಎಲ್ಲವೂ ಕೈ ಕೆಳಗೇನೆ ಈ ಉಮಾಶಂಕರ್ ಮಾಡಿರೋದು. ಹಾಗಾಗಿ ಈ ಹಿಂದೆ ಯಾರ್ಯಾರು ಇದಾರೆ ಅವ್ರನ್ನೆಲ್ಲ ಪೈಲ್ಗೆ ಹೇಳಬೇಕಾದ್ರೆ ನಾವು ಚಾಮರಾಜನಗರದಲ್ಲಿ ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.